ನಮ್ಮ ಬಾಸ್ ಯಾವತ್ತಿದ್ರು ಡಿ ಬಾಸೇ, ಬೇರೆ ಬಾಸ್ ಯಾರು ಇಲ್ಲ ನಮಗೆ. 20 ವರ್ಷ ಅಲ್ಲ, ಇನ್ನೂ 40 ವರ್ಷ ಆದ್ಮೇಲೆ ರಿಲೀಸ್ ಆದ್ರು ನಮ್ಮ ಬಾಸ್ ಡಿ ಬಾಸೇ. ಡಿ ಬಾಸ್ ಗೇಲ್, ಡಿ ಬಾಸ್ ಗೇಲ್. ಎಂಟು ವರ್ಷ ಹುಡುಗ ನಾನು. ಈ ಪಿಕ್ಚರ್ ಫಿಲಮ್ ಬಂದಾಗ ನಮ್ಮ ತಂದೆಯವ್ರು ಕರ್ಕೊಂಡೋಗಿ ತೋರಿಸಿದ್ರು. ಇವತ್ತು 28 ವರ್ಷ ನನಗೆ, ಥಿಯೇಟ್ರಲ್ಲಿ ನೋಡಬೇಕು ಅಂತ ತುಂಬ ಆಸೆ ಇತ್ತು. ನಿರ್ಮಾಪಕರು ಇದೊಂದು ಆಸೆ ಈಡೇರಿಸ್ಕೊಟ್ಟವ್ರೆ ಎಲ್ಲರಿಗೂ, ಅಭಿಮಾನಿಗಳಿಗೆ. ಮೆಜೆಸ್ಟಿಕ್ ಚಿತ್ರ ತುಂಬ ಚೆನ್ನಾಗಿದೆ. 20 ವರ್ಷ ಆಗಿದೆ, 20 ಇಯರ್ಸು. ನಮ್ಮ ಬಾಸು ಅವಾಗಲೇ ಕ್ಲಾಸು ಮಾಸು, ಇವ್ರನ್ನ ಹಾಕೊಂಡು ತೆಗೆದ್ರೆ ಫಿಲಮು ಆಗಲ್ಲ, ಲಾಸು. ಇದೇ ಪೇಪರಲ್ಲಿ ನಾಳೆ ಹೆಡ್ಲೈನ್ಸು. ತುಂಬ ಚೆನ್ನಾಗಿದೆ. ಆಗಲೂ ಆಗ ನಾವು ನೋಡಿರ್ಲಿಲ್ಲ, ಅದಾದ್ಮೇಲೆ ನಾವು ಬೆಳೆದ ಮೇಲೆ ಬುದ್ಧಿ ಬಂದಾಗ ನೋಡಿದ್ದು. ಈಗ ನೋಡೋಕ್ಕೆ ತುಂಬ ಖುಷಿ ಆಗ್ತೈತೆ. ಏನು ಫ್ಯಾನ್ಸೇ ತುಂಬ ಕಿರಿಸ್ತಾರೆ, ಸಾಕು, ಅದೊಂದೇ ಸಾಕು. ಬಾಸ್ಗೆ ಇನ್ನೇನು ಬೇಕಾಗಿಲ್ಲ. ಬಾಸ್ ಬರ್ತಡೇ ಮಾಡ್ಕೊಳ್ಳಿ ಹೊಸ ಥರ. ಯಾವಾಗಲೂ ಬಾಸ್ ಮಾಡ್ಕೊತಿದ್ರು, ಒಂದು 2 ವರ್ಷದಿಂದ ಸ್ವಲ್ಪ ಕಾರಣವಾಗಿ ಏನು ಮಾಡ್ಕೊಂಡಿಲ್ಲ. ಇದೇ ಒಂಥರ ಬರ್ತಡೇ ಸೆಲೆಬ್ರೇಷನ್, ಇದಕ್ಕಿಂತ ದೊಡ್ಡದು ಏನು ಬೇಕಾಗಿದೆ. ಇದೇ ರೀತಿ ಯಾವ್ಯಾವ ಫಿಲಮ್ಗಳವ ಇನ್ನೂ ರಿಲೀಸ್ ಮಾಡಲಿ, ನಾವು ನೋಡಬೇಕು ಅಂತ ಆಸೆ ಐತೆ. ಯಾಕಂದ್ರೆ ನಮ್ಮ ಜನ್ರೇಷನ್ ಅವರು ಅವಾಗ ಯಾವುದು ನೋಡಿಲ್ಲ. ನಮ್ಮ ಜನ್ರೇಷನ್ ಯಾರವರು ಈಗ ನೋಡ್ಲಿ ಹಳೆ ಫಿಲಮ್ಗಳು ಅಂತ ನಮ್ಗೆ ಆಸೆ ಇದೆ. ಯಾರ್ಯಾರು ಹೋದ್ರು ಹಳೆ ಫಿಲಮ್ಗಳು ಇದೆಯೋ ಅದನ್ನ ರಿಲೀಸ್ ಮಾಡಲಿ ಅಂತ ಎಲ್ಲರು ಈ ಮುಖಾಂತರ ಎಲ್ಲರು ಕೇಳ್ಕೊತಾ ಇದೀನಿ. ಎಲ್ಲ ಪ್ರೊಡ್ಯೂಸರ್ಸ್ನ ದಯವಿಟ್ಟು ಹಳೆ ಫಿಲಮ್ಗಳನ್ನ ನೋಡೇ ನೋಡ್ತೀವಿ. ಬಾಸ್ ಅಭಿಮಾನಿಗಳು ರಿಲೀಸ್ ಮಾಡಿದ್ರು ಹೊಸ ಫಿಲಮ್ ತರನೇ ತಗೊಂಡು ನೋಡ್ತಾರೆ ಅಂತ ಈ ಮುಂದೆ ಹೇಳ್ತಾ ಇದೀನಿ. ತುಂಬಾ ಚೆನ್ನಾಗಿದೆ ಫಿಲಮು. ರಿಲೀಸ್ ಟೈಮಲ್ಲಿ ನೋಡಿದ್ವಿ, ರಿಲೀಸ್ ಟೈಮಲ್ಲಿ ಭಾಳ ಸತಿ ನೋಡಿದ್ವಿ, ಮತ್ತೆ ಒಂದ್ಸತಿ ನೋಡ್ತಾ ಇದ್ವಿ. ಡಿ ಬಾಸ್, ಜೈ ಡಿ ಬಾಸ್. 20 ವರ್ಷ ಆಯ್ತು ಮೂವಿ ಬಂದು, ಕ್ರೇಜನ್ ಕಮ್ಮಿ ಆಗಿಲ್ಲ ಸರ್. ಇನ್ನೂ 20 ವರ್ಷ 20 ವರ್ಷ ಆದ್ಮೇಲೆ 10 ರಿಲೀಸ್ ಆದ್ರು 2 ವರ್ಷ ಕ್ರೇಜ್ ಇರುತ್ತೆ ಅಂತ ಕ್ರೇಜ್ ಕಮ್ಮಿ ಆಗಿಲ್ಲ. ಡಿ ಬಾಸ್ಗೆ ಡಿ ಬಾಸ್ ಯಾವತ್ತೂ ಡಿ ಬಾಸ್. ಬೆಂಗಳೂರಲ್ಲಿ ಅಪ್ಪ ಅಂತ ಆಚರಿಸೋಣ, ಯಾವುದು ಡಿ ಬಾಸ್ ಪಿಕ್ಚರ್ ಬಂದ್ರೆ ಅಪ್ಪ ನಮಗೆ ಅಮೃಷಣ ಅಮೃಷಣ ಬಿಟ್ರೆ ನೆಕ್ಸ್ಟ್ ಡಿ ಬಾಸ್ ನಮಗೆ ದೇವರು. ಫಸ್ಟ್ ಅಮೃಷಣ ಅಮೃಷಣ ಬಿಟ್ರೆ ಡಿ ಬಾಸ್. ಸೂಪರ್ ಆಗೈತೆ ಗುರು, 20 ವರ್ಷದಿಂದ ನೋಡಿರ್ಲಿಲ್ಲ, ಇವತ್ ನೋಡ್ತಾ ಇದೀವಿ, ಸಕ್ಕದಾಗೈತೆ. ಕೊರೋನಾ ಕೊರೋನಾ ಮುಗಿದ್ಮೇಲೆ ಯಾವ ಓನ್ ಗ್ರಾಮ್ ಇಲ್ಲ, ಪೋನ್ ಗ್ರಾಮ್ ಇಲ್ಲ, ಎಲ್ಲ ಓನ್ಲಿ ಮೆಜೆಸ್ಟಿಕ್ ಮಾತ್ರ.